ಇಲ್ಲಿ ಬ್ರದರ್ ನನ್ಗೆ ರೂಪಿ ರೂಪಿ ಗಿಫ್ಟ್ ಆಗಿ ಕೊಡ್ತಾ ಇದಾರೆ. ಅದೇನು ರೂಪಿ ಗಿಫ್ಟ್ ಆಗಿ 10,000 ಕೊಡ್ತಾ ಇದಾರೆ. ಡ್ರಾಪ್ ಕೊಡೋದಲ್ದೆ ಕೈಗೆ 10,000 ಸೋಮ್ನ ಗಿಫ್ಟ್ ಆಗಿ ಕೊಡ್ತಾ ಇದಾರೆ. ರಿಯಲಿ ರಿಯಲಿ ಸ್ವೀಟ್. ಈ ಥರ ಜನಗಳು ಇರ್ತಾರೆ ಜಗತ್ತಲ್ಲಿ. ಬಹಳ ಖುಷಿ ಆಯ್ತು ಇವ್ರನ್ನ ಮೀಟ್ ಮಾಡಿ. ಆ ಒಂದು ಮನಸ್ಥಿತಿ ಇದೆ ನೋಡಿ, ಅದನ್ನೇ ಅಪ್ರಿಷಿಯೇಟ್ ಮಾಡ್ಬೇಕಾಗಿರೋದು. ಗಾಡೀಲಿ ಕೂರಿಸ್ಕೊಂಡು ಡ್ರಾಪ್ ಮಾಡಿ ನಿಮ್ಮ ಈ ಒಂದು ನೆನಪಿಗೆ ಇಟ್ಕೊಳ್ಳಿದ್ದೀನ ಅಂತ ಕೊಟ್ಟಿರಲ್ಲ, ಐ ಆಮ್ ಟಚ್ಡ್ ಬೈ ಹಿಸ್ ಜೆಸ್ಚರ್. ರಹಮತ್, ಐ ಗಿವ್ ಯು ರುಪಿ. ನಾನು ಅವ್ರಿಗೆ ರಿಟರ್ನ್ ಗಿಫ್ಟ್ ಆಗಿ ನಮ್ಮ ಇಂಡಿಯನ್ 20 ರೂಪಾಯಿ ಕೊಡ್ತಾ ಇದ್ದೀನಿ. ಐ ಆಮ್ ಟಚ್ಡ್ ಬೈ ಹಿಸ್ ಜೆಸ್ಚರ್. ನಾನು ಐ ಆಮ್ ರಿಟರ್ನಿಂಗ್ ದ ಫೇವರ್. ಅವರ ಒಂದು ಮನಸ್ಥಿತಿನ ನಾನು ಮ್ಯಾಚ್ ಮಾಡೋಕ್ಕಾಗಲ್ಲ, ಬಟ್ ಐ ಆಮ್ ಆಲ್ಸೋ ಟ್ರೈಂಗ್ ಟು ಗಿವ್ ಮೈ ಶೇರ್. ಬಹಳ ಖುಷಿ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ರಹಮತ್. ರಹಮತ್ ಥ್ಯಾಂಕ್ ಯು, ಥ್ಯಾಂಕ್ ಯು. ಕನ್ನಡಿಗರಿಗೊಂದು ಹೈಲೈಟ್ ಏನಂದ್ರೆ, ಯೂಟ್ಯೂಬರ್ ಅಲ್ಲೇ ಬ್ಲಾಗರ್ ಫಸ್ಟ್ ಯೂಟ್ಯೂಬ್ ಬ್ಲಾಗರ್ ಅಂದ್ರೆ ನೀವೇ ಅಂತ. ಏನ್ ಸರ್ ಆ ವಿಷಯ? ಎರಡು ಮೆಟ್ರೋ ಚೇಂಜ್ ಆಯ್ತು. ಮಾಸ್ಕೋವ್ಸ್ಕಿ ಅನ್ನೋ ಸ್ಟೇಷನ್ ಇಂದ ಆಚೆ ಹೋಗ್ತಾ ಇದೀವಿ. ಇಲ್ಲಿನ ಒಂದು ಬಸ್ ತಗೋತಾ ಇದೀವಿ. ಆ ಬಸ್ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗೋದು. ಬ್ಲಾಗಿಂಗ್ ಅಂತ ಶುರು ಮಾಡಿದೆ. ಬ್ಲಾಗಿಂಗ್ ಅಂತ ಗೊತ್ತಿರಲಿಲ್ಲ, ವಿಡಿಯೋ ಅಂತ ಶುರು ಮಾಡಿದೆ. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕೆ ಶುರು ಮಾಡಿದೆ. ಆಮೇಲೆ ಗೊತ್ತಾಯಿತು ಇದು ವ್ಲಾಗ್ಸ್ ಅಂತ. ಸೊ ಅಫಿಷಿಯಲಿ ವ್ಲಾಗಿಂಗ್ ಅಂತ ಶುರು ಮಾಡಿದೆ. ಸೊ ಕನ್ನಡದಲ್ಲಿ ಮೊಟ್ಟ ಮೊದಲ ವ್ಲಾಗ್ ಪ್ರಾಬಬ್ಲಿ ನಾನೇ ಮಾಡಿರೋದು. ಯಾಕಂದರೆ ಆಲ್ಮೋಸ್ಟ್ 6-7 ವರ್ಷದಿಂದ ನನ್ನ ಅಪ್ಲೋಡ್ ವಿಡಿಯೋ ಅಪ್ಲೋಡ್ ಇದೆ. ಫಸ್ಟ್ ವಿಡಿಯೋ ಅಪ್ಲೋಡು. ಈವನ್ ಅಫ್ಘಾನಿಸ್ತಾನ್ ಬಾರ್ಡ್ರು ಕೂಡ ಹೋಗಿದೆ ನಾನು. ಅಫ್ಘಾನಿಸ್ತಾನ್ ಬಾರ್ಡ್ರಲ್ಲಿ 5 ದಿವಸಗಳ ಕಾಲ ಟೈಮ್ನ ಸ್ಪೆಂಡ್ ಮಾಡಿದೆ. ನನ್ನ ಕಣ್ಣೆದುರುಗಡೆ ಅಫ್ಘಾನಿಸ್ತಾನ್ ಬಾರ್ಡರ್ ಇತ್ತು. ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ಆಗಷ್ಟೇ ತಾಲಿಬಾನು ದೇಶವನ್ನು ಟೇಕ್ ಓವರ್ ಮಾಡಿತ್ತು. ಯಾರು ಡ್ರಾಪ್ ಕೊಡ್ತಾರೆ ಅಲ್ವಾ ಅಂತ. ಫುಲ್ಲು ಹೈವೇ, ಡೆಸರ್ಟು, ಯಾರೂ ಇಲ್ಲ. ಕಳೆದೋದ್ರೆ ಕತೆ ಏನು ಅಂತ ನಾನು. ಆದರೂ ಆಗಿದಾಗಲಿಂದ ಹಿಂಗೆ ಕೈ ಹಾಕಿದೆ. ಫಸ್ಟ್ ಟ್ರಕ್ಕೇ ನಿಲ್ಲಿಸ್ಬಿಡೋದಾ? ಟ್ರಕ್ ನಿಲ್ಲಿಸ್ದ, ನಿಲ್ಲಿಸ್ಬಿಟ್ಟು ಅವನು ಹಾಂ ಅಂದ. ಸರ್ ಮುಂದಕ್ಕೆ ಹೋಗಬೇಕು ಅಂದೆ. ಗೂಗಲ್ ಟ್ರಾನ್ಸ್ಲೇಟ್ರಲ್ಲಿ ಅತ್ತಿಯಿಂದ ದೊಡ್ಡ ಟ್ರಕ್ಕು. ಆಮೇಲೆ ಗೊತ್ತಾಯಿತು ಅವನು ಉಜ್ಬೇಕಿ ಮಿಲಿಟ್ರಿಲಿ ಎಕ್ಸ್ ಸೋಲ್ಜರ್ ಅಂತೆ. ಇವಾಗ ಟ್ರಕ್ ಡ್ರೈವರ ಕೆಲಸ ಮಾತಾಡಿರಿ, ಊಟಕ್ಕೆ ಹೇಳಿದ್ದೀನಿ ಮನೆಗೆ ಅಂದ. ನಾ ಅಂದ್ಕೊಂಡೆ ಓ ಟ್ರಕ್ ಡ್ರೈವರು ಏನೋ ಒಂದು ಡಿಸೆಂಟಾಗಿರುವಂಥ ಮನೆ ಕರ್ಕೊಂಡು ಹೋಗ್ತಾರೆ ಅಂದರೆ, ಸ್ವಲ್ಪ ಗುಡಿಸ್ಲು ಸ್ಟೈಲ್ ಅಲ್ಲ, ನಾರ್ಮಲ್ಸ್ಟೈಲ್ ಇರುತ್ತೆ ಅಂತ. ಮನೆ ಹತ್ರ ಹೋದರೆ ದೊಡ್ಡ ಅರಮನೆ ಬಂಗ್ಲೆ. 42,000 ಕಿಲೋಮೀಟರ್ನ ನಾನು ಜರ್ನಿ ಮಾಡಿರೋದು. ಈ ಜರ್ನಿಲಿ ಸಾಕಷ್ಟು ಅತ್ಯದ್ಭುತ ಜನಗಳು, ಹ್ಯೂಮನ್ಸ್ ನಂಗೆ ಸಿಕ್ಕಿದ್ರು. ಮತ್ತೊಂದು ಹಿಚ್ ಹೈಕಿಂಗ್, ಇನ್ನೊಂದು ಹೊಸ ಟ್ರಕ್. ಸಲಾಮ್. ರಷ್ಯಾಲಿ ನಾನು 30 ದಿವಸ ಇದ್ದೆ. ಹಳ್ಳಿ ಹಳ್ಳಿ ಮೂಲೆ ಸುತ್ತಿದ್ದೀನಿ. ಹೇಗಿದೆಯಪ್ಪ ಥ್ಯಾಂಕ್ ಯು ಅಂದರೆ ರಷ್ಯಾಲಿ ಸ್ಪಸಿ ಬಾ ಅಂತ ಬರುತ್ತೆ. ಇವರು ಮಾತಾಡೋದು ಉಜ್ಬೇಕಿ ಭಾಷೆ, ಸ್ವಲ್ಪನೂ ಅರ್ಥ ಆಗಲ್ಲ. ಆದರೂ ಟ್ರಾನ್ಸ್ಲೇಟರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಪ್ರಾಬ್ಲಮ್ ಏನಂದರೆ, ಗೂಗಲ್ ಟ್ರಾನ್ಸ್ಲೇಟರಲ್ಲಿ ಉಜ್ಬೇಕಿ ಲ್ಯಾಂಗ್ವೇಜ್ ಆಫ್ಲೈನ್ ಇಲ್ಲ. ತುರ್ಕಿ ತುರ್ಕಿ ತೋರಿಸ್ ಸರ್, ತುರ್ಕಿ ವ್ಯಾನ್ ಮುಂದೆ ಇದೆ ಅಂತ. ಮಜಾ ಏನಪ್ಪ ಅಂದರೆ, ಒಂದು ವಿಷಯ ಅರ್ಥ ಆಯಿತು. ಡ್ರೈವರ್ ಬ್ರದರು ಅತ ಬೇಕೋರು ಮಿಲ್ಟ್ರಿಲಿ 6 ವರ್ಷಗಳ ಕಾಲ ಉಜ್ಬೇಕಿ ಮಿಲ್ಟ್ರಿಲಿ ಕೆಲಸ ಮಾಡಿದ್ರಂತೆ. ಇವಾಗಷ್ಟೇ ಫೋಟೋ ತೋರಿಸ್ತಾ ಇದ್ರು. ಬಹಳ ಖುಷಿ ಆಯಿತು ಆ ವಿಷಯನ ಕೇಳಿ. ಹಿ ಹ್ಯಾಸ್ ಸರ್ವ್ಡ್ ಇಸ್ ನೇಷನ್. ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ಯಾವುದೇ ಒಬ್ಬ ಸೈನಿಕರಿಗೆ ನಮ್ಮ ಕಡೆಯಿಂದ ಸದಾ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಸರ್, ಆ್ಯಕ್ಟ್ರು ಅದೆಲ್ಲ ಬಿಟ್ಟು ನೀವು ಆ್ಯಕ್ಚುಲಿ ಈಗ ಟ್ರಾವೆಲರ್. ಆ್ಯಕ್ಚುಲಿ ಒಂದು ತುಂಬ ಕಂಟ್ರೀಸ್ಗೆ ಹೋಗಿದ್ದೀರ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಎಷ್ಟು ಕಂಟ್ರಿಗೆ ಹೋಗಿದ್ದೀರಾ? ಅದಕ್ಕಿಂತ ಹೆಚ್ಚಾಗಿ ನಾವು ಇನ್ನೂ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಕನ್ನಡಿಗರಿಗೊಂದು ಹೈಲೈಟ್ ಏನು ಅಂದರೆ, ಯೂಟ್ಯೂಬರಲ್ಲೇ ಬ್ಲಾಗರ್ ಫಸ್ಟು ಯೂಟ್ಯೂಬ್ ಬ್ಲಾಗರ್ ಅಂದರೆ ನೀವೇ ಅಂತ. ಆ್ಯಕ್ಚುಲಿ ಸೊ ಏನು ಸರ್ ಆ ವಿಷಯ ಆ್ಯಕ್ಚುಲಿ? ಇಲ್ಲ, ನನಗೆ ಏನಂದರೆ, ನಾನು ಚಿಕ್ಕ ಒಂದು 16-17 ವರ್ಷದಲ್ಲೂ ಆಗ ಚಿಕ್ಕ ಚಿಕ್ಕ ಫೋನ್ ಬರೋದಲ್ಲ, ಅದರಲ್ಲೂ ಅಷ್ಟೇ ಆಸೆ ಏನಂದರೆ ವಿಡಿಯೋ ಶೂಟ್ ಮಾಡೋದು, ಅದನ್ನು ಅಲ್ಲಿರುವಂತಹ ಎಡಿಟ್ರಲ್ಲಿ ಜೋಡಿಸೋದು, ಅದಾದಮೇಲೆ ಅದನ್ನು ಪ್ಲೇ ಮಾಡೋದು. ನಮ್ಮ ಅಪ್ಪಂದೊಂದು ವಿಡಿಯೋ, ನಮ್ಮ ಅಮ್ಮಂದೊಂದು ವಿಡಿಯೋ, ನನ್ನ ತಮ್ಮಂದು, ಸುಮ್ಮನೆ ಮೊದಲಿಂದ ಸಿನಿಮಾಗಳು ನೋಡ್ಕೊಂಬರೋದು, ಆ ಥರ ಒಂದು ಶಾರ್ಟ್ ಇಲ್ಲಿ ಟ್ರೈ ಮಾಡೋದು. ಆ ಥರ ಹುಚ್ಚು ಮುಂಚೆಯಿಂದ ಇತ್ತು. ಸೊ ಆ ಥರ ವಿಡಿಯೋ ಹುಚ್ಚಿದ್ರಿಂದ ವ್ಲಾಗಿಂಗ್ ಅಂತ ಶುರು ಮಾಡಿದೆ. ವ್ಲಾಗಿಂಗ್ ಅಂತ ಗೊತ್ತಿರಲಿಲ್ಲ, ವಿಡಿಯೋ ಅಂತ ಶುರು ಮಾಡಿದೆ.
ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಗೊತ್ತಾಯಿತು ಇದು ವ್ಲಾಗ್ಸ್ ಅಂತ, ಸೊ ಅಫಿಷಿಯಲಿ ವ್ಲಾಗಿಂಗ್ ಅಂತ ಶುರು ಮಾಡಿದೆ. ಸೊ ಕನ್ನಡದಲ್ಲಿ ಮೊಟ್ಟ ಮೊದಲ ವ್ಲಾಗ್ ಪ್ರಾಬಬ್ಲಿ ನಾನೇ ಮಾಡಿರೋದು, ಯಾಕಂದರೆ ಆಲ್ಮೋಸ್ಟ್ 6-7 ವರ್ಷದಿಂದ ನನ್ನ ಅಪ್ಲೋಡು ವೀಡಿಯೋ ಅಪ್ಲೋಡ್ ಇದೆ, ಫಸ್ಟ್ ವೀಡಿಯೋ ಅಪ್ಲೋಡು. ಇವಾಗ ನೋಡ್ಬೋದು ನೀವು ಎಲ್ಲ ಕಡೆ ವ್ಲಾಗರ್ಸ್ ಇದ್ದಾರೆ, ವ್ಲಾಗಿಂಗ್ ಇದೆ. ಹೌದೌದು, ಬಟ್ ನಾನು ನನ್ನ ಫಸ್ಟ್ ವ್ಲಾಗ್ ಆಲ್ಮೋಸ್ಟ್ 5-6 ವರ್ಷದಿಂದ ರಿಲೀಸ್ ಮಾಡಿದ್ದು, ಅವತ್ತಿಂದ ಮಾಡ್ಕೊತಾನೆ ಬರ್ತಾ ಇದ್ದೀನಿ. ನನಗೇನಂದರೆ ಚಿಕ್ಕ ಚಿಕ್ಕ ಮೂಮೆಂಟ್ಸನ್ನು ಕ್ಯಾಪ್ಚರ್ ಮಾಡೋದು, ಅದನ್ನು ಹೇಳೋದು ಬಹಳ ಇಷ್ಟ. ನನ್ನ ಫ್ಯಾಮಿಲಿ ಟೈಮ್ ಆಗ್ಬೋದು, ಟ್ರಾವೆಲ್ ಟೈಮ್ ಆಗ್ಬೋದು. ನನ್ನ ಚಾನಲ್ ಹೆಸರು ಸೆಲೆಬ್ರೇಟಿಂಗ್ ಲೈಫ್ ವಿತ್ ರಾಮ್ ಅಂತ ಯೂಟ್ಯೂಬಲ್ಲಿ. ಸೆಲೆಬ್ರೇಟಿಂಗ್ ಅಂದರೆ ಜೀವನ ಒಂದು ಸಂಭ್ರಮ, ಇವತ್ತಿರ್ತೀವಿ ನಾಳೆ ಇರಲ್ಲ, ಬಟ್ ಈ ಕ್ಷಣ ಈ ಮೂಮೆಂಟನ್ನು ಸುಖವಾಗಿ ಖುಷಿಯಾಗಿ ಸಂಭ್ರಮಿಸೋದು ನಮ್ಮ ಕರ್ತವ್ಯ ಅನ್ನೋದು ನನ್ನ ಒಂದು ಮಿಷನ್. ಅಂದ್ರೆ ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕು, ಬರೀ ಒಂದೇ ಗೂಡಲ್ಲಿ ಇರಬಾರ್ದು ಅನ್ನೋದು. ಹೌದು, ದೇಶ ಸುತ್ತು ಕೋಶ ಹೋದು, ಹಂಗಂತ ಸುತ್ತಲೇಬೇಕು ಅಂತಲ್ಲ. ಈಗ ಇರೋ ಜಾಗದಲ್ಲೂ ಈಗ ಅಪ್ಪ ಅಮ್ಮನ ಜೊತೆಗೆ ಇದ್ದೀರಾ, ಅಥವಾ ನಮ್ಮ ತಾಯಿ ಅಕ್ಕಿ ರೊಟ್ಟಿ ಮಾಡಿರೋದನ್ನು ನಾನು ಒಂದು ವ್ಲಾಗಾಗಿ ಕನ್ವರ್ಟ್ ಮಾಡಿದ್ದೀನಿ. ಅಂದರೆ ಎಲ್ಲದಕ್ಕೂ ಒಂದು ಪ್ರಾಸೆಸ್ ಇದೆ, ಆ ಪ್ರಾಸೆಸ್ನ ಎಂಜಾಯ್ ಮಾಡಬೇಕು. ಇವತ್ತು ಇಂಟರ್ವ್ಯೂಗೆ ಬಂದಿದ್ದೀವಿ, ಈ ಇಂಟರ್ವ್ಯೂ ಪ್ರಾಸೆಸ್ಸು, ಆ ವರ್ಕೌಟ್ ಪ್ರಾಸೆಸ್ನ ಎಂಜಾಯ್ ಮಾಡಬೇಕು. ಮಾಡಿದಾಗ ಆ ಎನರ್ಜಿ ಕ್ಯಾಪ್ಚರ್ ಆಗೋದು, ಇಲ್ಲ ಅಂದರೆ ಸುಮ್ಮನೆ ನಾರ್ಮಲ್ ಅನಿಸುತ್ತೆ. ಎಷ್ಟು ಕಂಟ್ರಿಗೆ ವಿಸಿಟ್ ಮಾಡಿದ್ರೆ? ಆ್ಯಕ್ಚುಲಿ ನಾನೊಂದು 6 ಕಂಟ್ರಿಗೆ ವಿಸಿಟ್ ಮಾಡಿದ್ದೀನಿ, ಬಟ್ ನಾನು ಬೇರೆಯವ್ರ ಹತ್ರ ಸುಮ್ಮನೆ, ಈಗ ಇಲ್ಲೊಂದು ಬಿಲ್ಡಿಂಗ್ ಇದೆ ಫೇಮಸ್ ಬಿಲ್ಡಿಂಗ್, ಈಗ ತಾಜ್ ಮಹಲ್ ಹತ್ರ ಹೋಗೋದು, ತಾಜ್ ಮಹಲ್ ಹತ್ರ ಫೋಟೋ ತೆಗೆಸ್ಕೊಂಬರೋದು, ಆ ಥರ ಟ್ರಾವೆಲರ್ ಅಲ್ಲ. ತಾಜ್ ಮಹಲ್ ಹಿಂದಿನ ಇರೋ ಕತೆ ಎಕ್ಸ್ಪ್ಲೋರ್ ಡೀಪಾಗಿ ಹೋಗೋದು, ಅಲ್ಲೇ ಒಂದು ವಾರ ಇರೋದು, ಅಲ್ಲಿರುವಂಥ ಸ್ಟೋರಿಗಳನ್ನ ಅರ್ಥ ಮಾಡ್ಕೊಳ್ಳೋದು, ಆ ಥರ ಎಕ್ಸ್ಪ್ಲೋರರ್ ನಾನು. ಸೊ ಅದೇ ನನ್ನ ಡಿಫ್ರೆನ್ಸು. ರಷ್ಯಾದಲ್ಲಿ ನಾನು 30 ದಿವಸ ಇದ್ದೆ, ಹಳ್ಳಿ ಹಳ್ಳಿ ಮೂಲ ಮೂಲೆ ಸುತ್ತಿದ್ದೀನಿ. ಅದು ಬಿಟ್ಟು ಉಜ್ಬೇಕಿಸ್ತಾನ, ಸರ್ಬಿಯಾ, ದುಬೈ, ಬ್ಯಾಂಕಾಕ್, ಇಂಡಿಯಾದಲ್ಲಿ ಸಾಕಷ್ಟು ಹಿಮಾಲಯನ್ ಟ್ರೆಕ್ಸ್ ಕೂಡ ಮಾಡಿದ್ದೀನಿ, ನಾರ್ತ್ ಇಂಡಿಯಾ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಮೊನ್ನೆ ಒರಿಸ್ಸಾ ಒಂದು ತಿಂಗಳು ಎಕ್ಸ್ಪ್ಲೋರ್ ಮಾಡಿದೆ. ಸೊ ಯಾರು ಏನು ಅನ್ಯೂಶುವಲ್ ಜಾಗಗಳಿಗೆ ಹೋಗೋದು ನಂಗೆ ಬಹಳ ಇಷ್ಟ. ಅಯ್ಯೋ, ಇನ್ನೊಂದು 6 ತಿಂಗಳಾಗಿದ್ರು ಸಿಗಾಕೊಂಡಿರ್ತಾ ಇದೆ, ಬಟ್ ನಾನು ಹೋಗಿದ್ದು ಲಾಸ್ಟ್ ಆಗಸ್ಟ್. ಸೊ ತುಂಬ ಕಮ್ಮಿ ಜನ ನಿಮಗೆ ರಷ್ಯಾಗೆಲ್ಲ ಹೋಗೋದು, ರಷ್ಯಾ, ಉಜ್ಬೇಕಿಸ್ತಾನ್, ನಾನು ಹೋಗಿದ್ದ ದೇಶಗಳು, ಸರ್ಬಿಯಾ, ಇದಕ್ಕೆಲ್ಲ ಬಹಳ ಕಮ್ಮಿ ಜನಗಳು ಹೋಗೋದು. ಸೊ ಆ ದೇಶಗಳಲ್ಲಿ ಹೋಗಿ ಭಾಷೆ ಗೊತ್ತಿಲ್ಲದಿರುವಂತಹ ಜಾಗ, ಇವನ್ ಅಫ್ಘಾನಿಸ್ತಾನ್ ಬಾರ್ಡ್ರು ಕೂಡ ಹೋಗಿದ್ದೆ ನಾನು. ಅಫ್ಘಾನಿಸ್ತಾನ್ ಬಾರ್ಡ್ರಲ್ಲಿ 5 ದಿವಸಗಳ ಕಾಲ ಟೈಮ್ನ ಸ್ಪೆಂಡ್ ಮಾಡಿದೆ. ನನ್ನ ಕಣ್ಣೆದುರುಗಡೆ ಅಫ್ಘಾನಿಸ್ತಾನ್ ಬಾರ್ಡರ್ ಇತ್ತು, ಬಟ್ ಪ್ರಾಬ್ಲಮ್ ಏನಾಗಿತ್ತಂದರೆ ಆಗಷ್ಟೇ ತಾಲಿಬಾನು ದೇಶವನ್ನು ಟೇಕ್ ಓವರ್ ಮಾಡಿತ್ತು. ಇಲ್ಲಾಂದರೆ ನನ್ನ ಐಡಿಯಾ ಏನಿತ್ತಪ್ಪ ಅಂದರೆ ಉಜ್ಬೇಕಿಸ್ತಾನದಿಂದ ವೀಸಾ ತೊಗೊಂಡು ಅಫ್ಘಾನಿಸ್ತಾನ ಒಳಗೆ ಎಂಟ್ರ್ ಆಗಿ ಫಸ್ಟ್ ಸಿಟಿ ಸಿಗುತ್ತೆ, ಮುಜಾರೆ ಶರೀಫ್ ಅಂತ, ಅಲ್ಲಿ ಹೋಗಿ ಅಲ್ಲಿಂದ ಎಕ್ಸ್ಪ್ಲೋರೇಷನ್ ಶುರು ಮಾಡಬೇಕು ಅಫ್ಘಾನಿಸ್ತಾನ್ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ಹಿಂಗಾಗೋಯ್ತು. ಸರ್, ನೀವು ಅವಾಗಲೇ ಮಾತಾಡ್ದ ಮುಂಚೆ ಹೇಳಿದ್ರೆ ಒಂದು ಹೆಂಗೆ 1,000 ಕಿಲೋಮೀಟರ್ ಚಾಲೆಂಜ್ ತಗೊಂಡು ಮಾಡಿದ್ದೀರಾ? ಒಟ್ಟು ನಾನು 3 ದೇಶ ಸುತ್ತಿದ್ನಲ್ಲ 100 ದಿವಸ, ಎಷ್ಟು ಕಿಲೋಮೀಟರ್ ಸುತ್ತಿರ್ಬೋದು ಹೇಳಿ? 42,000 ಕಿಲೋಮೀಟರ್. 42,000 ಕಿಲೋಮೀಟರ್ನ ನಾನು ಜರ್ನಿ ಮಾಡಿರೋದು. ಈ ಜರ್ನಿಲಿ ಸಾಕಷ್ಟು ಅತ್ಯದ್ಭುತ ಜನಗಳು, ಹ್ಯೂಮನ್ಸ್ ನಂಗೆ ಸಿಕ್ಕಿದ್ರು. ಒಂದು ಇನ್ಸ್ಟೆನ್ಸ್ ಹೇಳಬೇಕು ಅಂದರೆ, ಒಂದು ಚಾಲೆಂಜ್ ಕೊಟ್ಟ ನನ್ನ ಫ್ರೆಂಡ್ ಒಬ್ಬ, ನನ್ನ ಫೆಲೋ ಟ್ರಾವೆಲರ್ ಅಲ್ಲಿ, ಅವನು 1,000 ಕಿಲೋಮೀಟರ್ ನೀ ದುಡ್ಡಿಲ್ಲದೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ಗೆ ದುಡ್ಡು ಕೊಡದೆ ಟ್ರೈನು ಬಸ್ಸು ಅಥವಾ ನೀನೇ ಡ್ರಾಪ್ ತೊಗೋಬೇಕು ಅಂತ ಅಫ್ಘಾನಿಸ್ತಾನ್ ಬಾರ್ಡ್ರಲ್ಲಿ ಬಿಟ್ಬಿಟ್ಟ ನನ್ನ ಒಂದು ಮೂಲೆಯಲ್ಲಿ, ಇಲ್ಲಿಂದ ಉರ್ಗೆಂಚ್ಗೆ ಹೋಗ್ಬೇಕು ನೀನು ಅಂತ ಹೇಳ್ದೆ. ಕಮ್ಯುನಿಕೇಷನಲ್ಲಿ ಹೆಂಗೆ ಸರ್ ಭಾಷೆ? ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತಾ ಇದ್ದೆ. ಗೂಗಲ್ ಟ್ರಾನ್ಸ್ಲೇಟರ್ಲಿ ನಿಮ್ಗೇನಂದರೆ, ನಿಮ್ಮ ಭಾಷೆ ಹಾಕಿದ್ರೆ ಕನ್ನಡದಲ್ಲಿ ಹೇಗಿದೆಯಪ್ಪ, ಥ್ಯಾಂಕ್ ಯು ಅಂದರೆ ರಷ್ಯಾಲಿ ಸ್ಪಸಿ ಬಾ ಅಂತ ಬರುತ್ತೆ. ಅದಾದಮೇಲೆ ವೆಲ್ಕಮ್ ಅಂತ ಹಾಕಿದ್ರೆ ಪಜಾಲಸ್ತ ಅಂತ ಬರುತ್ತೆ. ಸೊ ಸ್ವಲ್ಪ ರಷ್ಯನು ನಾನು ಕಲಿತೆ, ರಷ್ಯನ್ ಕಲಿತೆ, ಉಜ್ಬೇಕ್ ಕಲಿತೆ, ಸರ್ಬಿಯನ್ ಕಲಿತೆ, ಭಾಳ ಡಿಫ್ರೆಂಟ್ ಮಜವಾದ. ಸಿ, ಹಾಗೇನು ಈ ಥರ ಸುತ್ತದಾಗಲೇ ತಾನೇ ಗೊತ್ತಾಗೋದು, ಬೇರೆ ಭಾಷೆ, ಬೇರೆ ಕಲ್ಚರು, ಬೇರೆ ಸಂಸ್ಕೃತಿ, ಬೇರೆ ಬೇರೆ ಅನುಭವಗಳು. ಸಖತ್ ಮಜಾ ಇತ್ತು. ಥೌಸಂಡ್ ಕಿಲೋಮೀಟರ್ ಕಾನ್ಸೆಪ್ಟ್ ಅಂದರೆ ಚಾಲೆಂಜ್ ತೊಗೊಂಡೆ, ಚಾಲೆಂಜ್ ತೊಗೊಂಡ್ಮೇಲೆ ಏನಾಯಿತು ಅಂದರೆ ಕೈ ಹಾಕಿದೆ ಫಸ್ಟು, ಯಾರು ಡ್ರಾಪ್ ಕೊಡ್ತಾರೆ ಅಲ್ವಾ ಅಂತ. ದೊಡ್ಡ ಫುಲ್ಲು ಹೈವೆ, ಡೆಸರ್ಟು, ಯಾರೂ ಇಲ್ಲ, ಕಳೆದೋದ್ರೆ ಕತೆ ಏನು ಅಂತ ನಾನು. ಆದರೂ ಆಗಿದಾಗಲಿ ಹಿಂಗೆ ಕೈ ಹಾಕಿದೆ, ಫಸ್ಟ್ ಟ್ರಕ್ಕೆ ನಿಲ್ಲಿಸ್ಬಿಡೋದ, ಟ್ರಕ್ ನಿಲ್ಲಿಸ್ದ, ನಿಲ್ಲಿಸ್ಬಿಟ್ಟು ಅವನು ಹಾಂ ಅಂದ, ಸರ್ ಮುಂದಕ್ಕೆ ಹೋಗಬೇಕು ಅಂದೆ ಗೂಗಲ್ ಟ್ರಾನ್ಸ್ಲೇಟರಲ್ಲಿ. ಅತ್ತಿ ಇಂದ ದೊಡ್ಡ ಟ್ರಕ್ಕು, ಆಮೇಲೆ ಗೊತ್ತಾಯಿತು ಅವನು ಉಜ್ಬೇಕಿ ಮಿಲಿಟ್ರಿಲಿ ಎಕ್ಸ್ ಸೋಲ್ಜರ್ ಅಂತೆ, ಇವಾಗ ಟ್ರಕ್ ಡ್ರೈವರ ಕೆಲಸ ಮಾಡ್ತಾಯಿದ್ದಾನೆ. ಭಾಳ ಸ್ವೀಟಾಗಿ ಮಾತಾಡಿಸ್ದ. ಅದಾದಮೇಲೆ ನಾನು 100 ಕಿಲೋಮೀಟರ್ ಮಾತ್ರ ಮುಂದೆ ಹೋಗ್ತಾ ಇರೋದು, ಅದಾದಮೇಲೆ ನಾನು ರೈಟ್ ಹೋಗಬೇಕು, ನಿಮ್ಮನ್ನು ಅಲ್ಲಿ ಬಿಡ್ತೀನಿ ಅಂದ. ಸರಿ ಸರ್, ಅಲ್ಲಿಂದ ಬೇರೆ ಡ್ರಾಪ್ ತೊಗೋತೀನಿ ಅಂದೆ. ನಿಲ್ಲಿಸೋ ಮುಂಚೆ ಅವ್ನು ಹೇಳ್ದ, ನಾನು ಎಷ್ಟು ಫ್ರೆಂಡಾಗ್ಬಿಟ್ವಿ ಅಂದರೆ, ನೀವು ನಿಂತ್ಕೋಬೇಡಿ, ಲಾರಿ ಡ್ರೈವರ್ಗೆ ಇನ್ನೊಬ್ಬ ಲಾರಿ ಡ್ರೈವರ್ ಬೇಗ ನಿಲ್ಲಿಸ್ತಾನೆ, ನಾನು ಇಳಿದ್ಬಿಟ್ಟು ನಿಮಗೆ ಲಾರಿ ಕೊಡಿಸ್ತೀನಿ ಅಂತ. ಇಳಿದ್ಬಿಟ್ಟು ಅವ್ನು ಲಾರಿ ಕೊಡಿಸ್ದ. ಹೋಗೋ ಮುಂಚೆ ನಾನು ಏನು ಮಾಡ್ತಾನೆ ಗೊತ್ತಾ, 10,000 ಉಜ್ಬೇಕಿ ಸೋಮ್ನ ಕೈ ಕೊಡ್ತಾನೆ. ಹಾಂ, ನಾನು ಯಾಕೆ ಸರ್ ನನಗೆ ಕೊಡ್ತಾ ಇರ ಅಂತ ಕೇಳಿದೆ. ಇಲ್ಲ ಸರ್, ನೀವು ನಮ್ಮ ದೇಶಕ್ಕೆ ಬಂದಿದ್ದೀರ, ನನ್ನ ಕಡೆ ನನ್ನ ಗಿಫ್ಟು, ನನಗೆ ಅವಮಾನ ಆಗೋಯ್ತು. ಆ್ಯಕ್ಚುಲಿ ನಾನು ಅವ್ರಿಗೆ ಏನೋ ಫಸ್ಟ್ ಕೊಡಬೇಕಾಗಿತ್ತು, ಅಂದರೆ ದುಡ್ಡು ಅಂತಲ್ಲ, ಒಂದು ನೆನಪಿನ ಕಾಣಿಕೆ. ಅದಕ್ಕೆ ಹೇಳೋದು, ನಾನು ಫಾರಿನ್ ಕಂಟ್ರೀಸ್ಗೆ ಹೋದರೆ ನಮ್ಮ ದೇಶದಿಂದ ಚಿಕ್ಕ ಚಿಕ್ಕ ಗಿಫ್ಟ್ಗಳನ್ನ ತೊಗೊಂಡೋಗಿ.
ಅದು ಕೊಟ್ಟಾಗ ಕಲ್ಚರಲ್ ಎಕ್ಸ್ಚೇಂಜ್ ಬಹಳ ಮಜಾ ಸಿಗುತ್ತೆ. ನಾನು ಅವಾಗ 50 ರೂಪಾಯಿ ನೋಟ್ ತೆಗೆದು ನನ್ನ ಕಡೆಯಿಂದ ಇಬ್ಬರು ಎಕ್ಸ್ಚೇಂಜ್ ಮಾಡಿರೋ ಫೋಟೋ ಇದೆ, ಕಳಿಸ್ತೀನಿ ನಿಮಗೆ ಅದನ್ನು ಹಾಕಿ. ಅದಾದಮೇಲೆ ಏನಾಯಿತು ಅಂದರೆ ಸೆಕೆಂಡ್ ಡ್ರೈವರ್ ಸಿಕ್ಕಿದ್ರು, ಗುಮ್ಮಂತಿದ್ರು, ಹಾಜಿ ಅಂದ್ಬಿಟ್ಟು 60 ವರ್ಷದವರು. ನಾನು ಯಾರೋ ವಯಸ್ಸಾದವ್ರು ಸಿಕ್ಕಿಬಿಟ್ರಪ್ಪ, ಎಷ್ಟೇ ಮುಗಿದು ನನ್ನ ಕತೆ ಬೋರಿಂಗ್ ಅಂತ ಅಂದ್ಕೊಂಡು ನೋಡಿದ್ರೆ 5 ನಿಮಿಷ ಆದಮೇಲೆ ಟೀ ಕುಡಿತೀಯ ಅಂದರೆ ಅಲ್ಲೇ ಟೀ ಬಾಕ್ಸ್ ಇದೆ, ಬಿಸಿ ಬಿಸಿ ಟೀ, ಬಿಸ್ಕೆಟ್ ತಿಂದ್ರೆ ಅಲ್ಲೇ ಬಿಸ್ಕೆಟು. ಇಬ್ಬರು ಟೀ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಅದ್ಭುತ ವಿಜುವಲ್ಸು, ಡೆಸರ್ಟ್ಸು, ಬೇರೆ ಬೇರೆ ಜಾಗಗಳು. ಅದಾದಮೇಲೆ ಎಲ್ಲಿ ತಲುಪಬೇಕು ಅಲ್ಲಿ ತಲುಪಿದ್ವಿ. ತಲುಪಿದ್ಮೇಲೆ ನಾನು ಹೊರಡ್ತೀನಿ ಸರ್, ನಮಸ್ಕಾರ, ಧನ್ಯವಾದ ಅಂತ ಹೇಳಿದೆ. ಎಲ್ಲಿಗೆ ಹೋಗ್ತಾಯಿದ್ದೀರಾ? ನಡೀರಿ, ಊಟ ಕೇಳಿದ್ದೀನಿ ಮನೆಗೆ ಅಂದರು. ನಾನು ಅಂದ್ಕೊಂಡೆ ಓ ಟ್ರಕ್ ಡ್ರೈವರು ಏನೋ ಒಂದು ಡಿಸೆಂಟಾಗಿರುವಂಥ ಮನೆ ಕರ್ಕೊಂಡು ಹೋಗ್ತಾರೆ ಅಂದರೆ ಸ್ವಲ್ಪ ಗುಡಿಸ್ಲು ಸ್ಟೈಲ್ ಎಲ್ಲ ನಾರ್ಮಲ್ಸ್ ಎಲ್ಲ ಇರುತ್ತೆ ಅಂತ. ಮನೆ ಹತ್ರ ಹೋದರೆ ದೊಡ್ಡ ಅರಮನೆ ಬಂಗ್ಲೆ, ಅವ್ರ ಮನೆ ಡೈನಿಂಗ್ ಟೇಬಲ್ಲು ಒಂದು 10 ಡೈನಿಂಗ್ ಟೇಬಲ್ ಹಾಕಬೇಕು ಅಷ್ಟು ಉದ್ದ ಇದೆ. ಇದೆಲ್ಲ ಕ್ಯಾಪ್ಚರ್ ಮಾಡಿದೆ ನಾನು ವಿಡಿಯೋಸಲ್ಲಿ. ಫುಲ್ ಊಟ ರೆಡಿ ಮಾಡಿಸ್ಬಿಟ್ಟಿದ್ದಾರೆ, ಬಿರಿಯಾನಿ, ಡ್ರೈ ಫ್ರೂಟ್ಸು, ವೋಡ್ಕಾ, ಅಲ್ಲಿ ಫೇಮಸ್ಸು ಉಜ್ಬೇಕಿಸ್ತಾನಲ್ಲಿ ವೋಡ್ಕಾ ಅಂದರೆ ಬಹಳ ಫೇಮಸ್ಸು, ವೋಡ್ಕಾ ಎಲ್ಲ ಲೈನು ಜೋಡಿಸ್ಬಿಟ್ಟಿದ್ದಾರೆ. ನಾನು ಒಂದು ಕ್ಷಣ ನೋಡ್ಬಿಟ್ಟು ತಲೆ ಕೆಡ್ಸ್ಕೊಂಡ್ಬಿಟ್ಟೆ, ಈ ಥರನೂ ಮನುಷ್ಯರು ಇರ್ತಾರ ಅಂತ. ಅವತ್ತು ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿಸಿ ಪಕ್ಕದಲ್ಲೇ ಬೆಡ್ ಹಾಕೊಟ್ಟು ಮಲಗಿಸಿ, ನೋಡಿ ಗೊತ್ತಿಲ್ಲದಿರೋ ದೇಶದಲ್ಲಿ ಗೊತ್ತಿಲ್ಲದಿರೋ ಮನುಷ್ಯನ ಫಸ್ಟ್ ಟೈಮ್ ಮೀಟ್ ಮಾಡಿದೋನ್ನ ತಮ್ಮ ಮನೆಯಲ್ಲಿ ಊಟ ಹಾಕಿ ಮಲಗಿಸಿ ಮಾರನೇ ದಿವಸ ಬೆಳಗ್ಗೆ ಎದ್ದು ಹಿಂದ್ಗಡೆ ಗಾರ್ಡನ್ ತೋರಿಸ್ತರು. ಅಲ್ಲಿ ನೋಡಿದ್ರೆ 2.5 ಎಕರೆ ಗಾರ್ಡನ್ ಇದೆ ಅವ್ರದ್ದು. ರಾತ್ರಿ ಏನೇ ಊಟ ಮಾಡಿದ್ನಲ್ಲ, ಬಿರಿಯಾನಿ ಬಂದಿದ್ದು ಹಿಂದ್ಗಡೆಯಿಂದನೆ, ಅಲ್ಲಿ ಕುರಿ ಫಾರ್ಮ್ ಇದೆ. ಓಕೆ, ಆಯ್ತಾ? ಅದಾದ್ಮೇಲೆ ಮುಂದೆ ಗಿಡಗಳು, ಗ್ರೇಪ್ಸ್ ಗಿಡಗಳು, ಆಲ್ಮಂಡ್ ಗಿಡಗಳು, ಅವನೇನು ನನ್ನ ಡ್ರೈ ಫ್ರೂಟ್ಸ್ ಇಟ್ಟಿದ್ರು ಎಲ್ಲ ಅವ್ರದ್ದೆ, ಎಲ್ಲಿಂದ ತಂದಿರೋದಲ್ಲ, ಹಾಲು ಇಲ್ಲಿದೆ, ಸೇಮ್ ಗಾರ್ಡನ್. ಹಾಂ, ಪ್ರತಿಯೊಂದು ಅಲ್ಲಿದೆ. ನನಗೆ ರಾತ್ರಿ ಊಟ ಮಾಡಿರೋದು ಫ್ರೆಶ್ ಊಟ, ಅಲ್ಲಿದ್ದ ಚೀಸು ಅಲ್ಲಿದ್ದಾನೆ. ನಾನು ತಲೆ ಕೆಡ್ಸ್ಕೊಂಬಿಟ್ಟು ಈ ಥರನೂ ಒಂದು ಎಕ್ಸ್ಪೀರಿಯೆನ್ಸ್ ಆದ್ಯಾನ ಅಂತ. ಆದಮೇಲೆ ಅದ ಅವ್ರ ಕುಟುಂಬದವರೆಲ್ಲ ಬಂದು ಜೊತೆಗೆ ಸೇರಿ ಎಂಜಾಯ್ ಮಾಡಿ, ಮ್ಯಾನ್, ಜೀವನದಲ್ಲಿ ಆ ಥರ ಎಕ್ಸ್ಪೀರಿಯೆನ್ಸಸ್ ನಿಮಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಅಂಟೆನಲ್ಲಸ್ ಯು ಟ್ರಾವೆಲ್ ಡೀಪ್. ಸೊ ನಾನು ನನ್ನ ಹುಡುಗಾಟ, ನನ್ನ ಫ್ರೆಂಡ್ ಕೊಟ್ಟ ಚಾಲೆಂಜಲ್ಲಿ ನನ್ನ ಲೈಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗೋಯ್ತು. 1000 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿದೆ. ಅಫ್ಕೋರ್ಸ್ ಮಾಡಿ ಅವ್ರ ಮನೇಲಿ ಉಳಿದು ಅವ್ರ ಮನೇಲಿ ಊಟ ಮಾಡಿ ಅದಾದ್ಮೇಲೆ 2 ದಿವಸ ಆದ್ಮೇಲೆ ಮನೆ ಬಿಟ್ಟು ಹೋಗೋದು ಮತ್ತೆ ಬೇರೆ ಕಡೆಗೆ. ನಾನು ಆ್ಯಕ್ಚುಲಿ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡು ಅವ್ರ ಮನೇಲಿ 2 ದಿವಸ ಉಳ್ಕೊಂಬಿಡ್ತೀನಿ. ಅದಕ್ಕೆ ಹೇಳೋದು ಟ್ರಾವೆಲಲ್ಲಿ ಸಿಕ್ಕಾಬಟ್ಟೆ ಪ್ಲ್ಯಾನ್ ಮಾಡಬಾರ್ದು. ಒಂಚೂರು ಪ್ಲ್ಯಾನ್ ಮಾಡಬೇಕು, ಮಿಕ್ಕಿದನ್ನು ಬಿಟ್ಬಿಡ್ಬೇಕು ಫ್ಲೋ ಅಲ್ಲಿ. ಏನೇನೋ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಆ್ಯಡ್ ಆಗುತ್ತೆ ತನಗೆ.